अष्टादश शक्तिपीठ स्तोत्रम् लंकायां शांकरी देवी कामाक्षी कांचिकापुरे प्रद्युम्ने श्रृंखला देवी चामुंडी क्रौंचपट्टणे आलंपुरे जोगुलांबा श्रीशैले भ्रमरांबिका कोल्लापुरे महालक्ष्मी माहूरिये एकवीरिका उज्जैन्यां महाकाली पीटिक्यां पुरहूतिका ओडियायां गिरिजा देवी माणिक्या दक्षवाटके हरिक्षेत्रे कामरूपा प्रयागे माधवेश्वरी ज्वालायां वैष्णवी देवी गया मांगल्य गौरिका वाराणस्यां विशालाक्षी काश्मीरेषु सरस्वती अष्टादशा सुपीठानि योगीनामपि दुर्लभम् सायंकाले पटे नित्यं सर्वशत्रु विनाशनम् सर्वरोगहरं दिव्यं सर्वसमत्करं शुभम् इति अष्टादश शक्तिपीठ स्तुति संपूर्णम्। आदिशंकराचार्यरे रचिसिरुव अष्टादश शक्तिपीठ स्तोत्रद मेलिन सालुगळन्नु पठिसुत्तले ई दिनद परिचयवन्नु प्रारंभिसोण। ನಮ್ಮ ಹಿಂದೂ ಪರಂಪರೆಯಲ್ಲಿ ಶಕ್ತಿಯ ಆರಾಧನೆಗೆ ಬಹಳ ಮಹತ್ವವಿದೆ। ಶಕ್ತಿ ಎಂದರೆ ಜಗತ್ತನ್ನೇ ಹೆತ್ತವಳು ಹೊತ್ತವಳು ಕೊನೆಗೆ ಜಗತ್ತನ್ನು ನಾಶಪಡಿಸುವವಳು ಸಹ ಇದೇ ಶಕ್ತಿ। ಭಾರತೀಯ ಪರಂಪರೆಯಲ್ಲಿ ಶಕ್ತಿಪೀಠಗಳಿಗೆ ವಿಶೇಷ ಸ್ಥಾನವಿದ್ದು ಶಕ್ತಿಪೀಠಗಳು ಜಾಗೃತ ಕೇಂದ್ರಗಳಾಗಿವೆ। ಆಧ್ಯಾತ್ಮಿಕ ಸಾಧನೆಗಾಗಿ ಈ ಶಕ್ತಿಪೀಠಗಳು ಮಹತ್ವದ್ದೆನಿಸಿಕೊಂಡಿವೆ। ಶಕ್ತಿಪೀಠ ಎಂಬ ಪದವನ್ನು ಸಾಮಾನ್ಯವಾಗಿ ಎಲ್ಲರೂ ಕೇಳಿರುತ್ತಾರೆ। ಆದರೆ ಶಕ್ತಿಪೀಠ ಎಂದರೆ ಏನು, ಶಕ್ತಿಪೀಠಗಳು ಹೇಗೆ ರಚಿತಗೊಂಡಿವೆ, ನಿಜವಾಗಿಯೂ ಅಖಂಡ ಭಾರತದಲ್ಲಿ ಎಷ್ಟು ಶಕ್ತಿಪೀಠಗಳಿವೆ ಎಂಬಿತ್ಯಾದಿ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿ ಅಡಕವಾಗಿದೆ। ಋಗ್ವೇದದಲ್ಲಿ ಮೂಡಿಬರುವ ದಕ್ಷ ಪ್ರಜಾಪತಿಯ ಕಥೆಯೇ ಶಕ್ತಿಪೀಠಗಳ ಉಗಮಕ್ಕೆ ಮೂಲವಾಗಿದೆ। ದಕ್ಷ ಪ್ರಜಾಪತಿಗೆ 27 ಜನ ಹೆಣ್ಣು ಮಕ್ಕಳು, ಅವರಲ್ಲಿ ದಾಕ್ಷಾಯಿಣಿ ಅಥವಾ ಸತಿಯೂ ಸಹ ಒಬ್ಬಳಾಗಿರುತ್ತಾಳೆ। ಈಕೆಯು ಆದಿಪರಾಶಕ್ತಿಯ ಅವತಾರವಾಗಿದ್ದು ಪರಶಿವನನ್ನೇ ಮದುವೆಯಾಗುತ್ತಾಳೆ। ಒಂದು ಬಾರಿ ಅಗ್ನಿದೇವನು ಮಾಡಿಸುತ್ತಿದ್ದ ಯಾಗಕ್ಕೆ ದಕ್ಷನು ಆಗಮಿಸಿದಾಗ ಶಿವನನ್ನು ಹೊರತುಪಡಿಸಿ ಯಜ್ಞಕ್ಕೆ ಬಂದಿದ್ದ ಎಲ್ಲರೂ ಎದ್ದು ನಿಂತು ಗೌರವವನ್ನು ಸೂಚಿಸುತ್ತಾರೆ। ಪರಶಿವನು ಗೌರವ ಸೂಚಿಸದಿದ್ದ ಕಾರಣ ದಕ್ಷನು ಕುಪಿತಗೊಳ್ಳುತ್ತಾನೆ। ಮುಂದೆ ದಕ್ಷನು ಸ್ವತಃ ಒಂದು ಯಜ್ಞವನ್ನು ಏರ್ಪಡಿಸುತ್ತಾನೆ। ಆದರೆ ಅದಕ್ಕೆ ಮಗಳು ದಾಕ್ಷಾಯಿಣಿ ಹಾಗೂ ಅಳಿಯ ಶಿವನನ್ನು ಆಹ್ವಾನಿಸುವುದಿಲ್ಲ। ಇದರಿಂದ ದಾಕ್ಷಾಯಿಣಿಗೆ ಬೇಸರವಾದರೂ ತನ್ನ ತವರು ಮನೆ ಎಂಬ ಅಭಿಮಾನದಿಂದ ಶಿವನು ಬೇಡವೆಂದರೂ ಸಹ ದಕ್ಷಯಜ್ಞಕ್ಕೆ ಹೋಗುತ್ತಾಳೆ। ಆದರೆ ಅಲ್ಲಿ ದಕ್ಷನು ಪರಶಿವನನ್ನು ಎಲ್ಲರ ಮುಂದೆ ಅವಮಾನಿಸುತ್ತಾನೆ। ಇದರಿಂದ ದುಃಖಿತಳಾದ ದಾಕ್ಷಾಯಿಣಿಯು ಯಜ್ಞಕುಂಡಕ್ಕೆ ಹಾರಿ ಆತ್ಮಾಹುತಿ ಮಾಡಿಕೊಳ್ಳುತ್ತಾಳೆ। ಈ ವಿಷಯವನ್ನು ತಿಳಿದು ಕೆಂಡಾಮಂಡಲಗೊಂಡ ಪರಶಿವನು ತನ್ನ ಜಡೆಯನ್ನು ಬಿಚ್ಚಿ ಭೂಮಿಗೆ ಹೊಡೆಯುತ್ತಾನೆ। ಅದರಿಂದ ವೀರಭದ್ರನು ಹುಟ್ಟಿ ದಕ್ಷಯಾಗದ ಸ್ಥಳಕ್ಕೆ ಹೋಗಿ ದಕ್ಷನ ತಲೆಯನ್ನು ಕತ್ತರಿಸುತ್ತಾನೆ। ಆದರೂ ಸಹ ಕೋಪ ಶಮನಗೊಳ್ಳದ ಶಿವನು ದಾಕ್ಷಾಯಿಣಿಯ ದೇಹವನ್ನು ಕೈಯಲ್ಲಿ ಹಿಡಿದು ಪ್ರಳಯ ತಾಂಡವ ನೃತ್ಯವನ್ನು ಮಾಡತೊಡಗುತ್ತಾನೆ। ಸತಿಯ ದೇಹ ಶಿವನ ಕೈಯಲ್ಲಿರುವವರೆಗೂ ಶಿವನ ಕೋಪ ತಣಿಯದೆ ಲೋಕಕ್ಕೆ ಸಂಕಷ್ಟ ಬಂದೊದಗಬಹುದೆಂದು ಅರಿತ ದೇವತೆಗಳೆಲ್ಲರೂ ವಿಷ್ಣುವಿನ ಮೊರೆ ಹೋಗುತ್ತಾರೆ। ವಿಷ್ಣುವು ತನ್ನ ಸುದರ್ಶನ ಚಕ್ರದಿಂದ ಸತಿಯ ದೇಹವನ್ನು ತುಂಡು ತುಂಡಾಗಿ ಮಾಡುತ್ತಾನೆ। ಈ ತುಂಡು ತುಂಡಾದ ಶರೀರದ ಭಾಗಗಳು ಭರತಖಂಡದ ವಿವಿಧ ಭಾಗಗಳಲ್ಲಿ ಬಿದ್ದು ಹೋಗುತ್ತವೆ। ಈ ಭಾಗಗಳನ್ನೇ ಶಕ್ತಿಪೀಠಗಳು ಎಂದು ಕರೆಯಲಾಗುತ್ತದೆ। ಈ ಎಲ್ಲಾ ಶಕ್ತಿಪೀಠಗಳಲ್ಲಿ ಸಾಕ್ಷಾತ್ ಆದಿಶಕ್ತಿಯು ನೆಲೆಸಿದ್ದು ಭಕ್ತರ ಆಭಿಷ್ಟಗಳನ್ನು ನೆರವೇರಿಸುತ್ತಿದ್ದಾಳೆ। ವಿವಿಧ ಪೌರಾಣಿಕ ಗ್ರಂಥಗಳಲ್ಲಿ ಈ ಪೀಠಗಳ ಸಂಖ್ಯೆಯನ್ನು ವಿವಿಧ ರೀತಿಯಲ್ಲಿ ಹೇಳಲಾಗುತ್ತದೆ। ಕಾಳಿಕಾ ಪುರಾಣ, ರುದ್ರಯಾಮಾಲಾ, ಕುಬ್ಜಿಕಾ ತಂತ್ರ, ತಂತ್ರಸಾರ, ತಂತ್ರಚೂಡಾಮಣಿ ಮೊದಲಾದ ಗ್ರಂಥಗಳಲ್ಲಿ ಸತಿಯ ದೇಹವು 51 ಭಾಗಗಳಲ್ಲಿ ಬಿದ್ದುದಾಗಿಯೂ ಭರತಖಂಡದಲ್ಲಿ 51 ಶಕ್ತಿಪೀಠಗಳು ಇವೆ ಎಂದು ಹೇಳಲಾಗಿದೆ। ಮಹಾಭಾರತ, ಮತ್ಸ್ಯಪುರಾಣ ಮತ್ತಿತರ ಗ್ರಂಥಗಳು ಭೂಮಂಡಲದಲ್ಲಿ 108 ಶಕ್ತಿಪೀಠಗಳಿವೆ ಎಂದು ಗುರುತಿಸಿವೆ। ಆದರೆ ಆದಿಶಂಕರಾಚಾರ್ಯರು ತಮ್ಮ ಅಷ್ಟಾದಶ ಶಕ್ತಿಪೀಠ ಸ್ತೋತ್ರದಲ್ಲಿ 18 ಮಹಾಶಕ್ತಿಪೀಠಗಳ ವರ್ಣನೆಯನ್ನು ಮಾಡುತ್ತಾರೆ। ಈ 18 ಮಹಾಶಕ್ತಿಪೀಠಗಳನ್ನು ಅಷ್ಟಾದಶ ಶಕ್ತಿಪೀಠಗಳು ಎಂದು ಕರೆಯಲಾಗುತ್ತದೆ। ಅಷ್ಟ ಎಂದರೆ 8, ದಶ ಎಂದರೆ 10. ಈ ಶಕ್ತಿಪೀಠಗಳು ಭಾರತ ಮತ್ತು ಶ್ರೀಲಂಕಾಗಳಲ್ಲಿ ಸ್ಥಿತವಾಗಿವೆ। ಶ್ರೀ ಆದಿಶಂಕರಾಚಾರ್ಯರ ಸ್ತೋತ್ರದಲ್ಲಿ ಬರುವ 18 ಶಕ್ತಿಪೀಠಗಳ ಬಗ್ಗೆ ಒಂದೊಂದಾಗಿ ತಿಳಿಯುತ್ತಾ ಹೋಗೋಣ. ಮೊದಲನೆಯ ಶಕ್ತಿಪೀಠ ಶಾಂಕರಿ ದೇವಿ ದೇವಾಲಯ, ಶ್ರೀಲಂಕಾ. ಲಂಕಾಯಾಮ್ ಶಾಂಕರಿ ಪೀಠ ಎಂದು ಕರೆಸಿಕೊಳ್ಳುವ ಈ ಶಕ್ತಿಪೀಠವು ಶ್ರೀಲಂಕಾ ದೇಶದ ಟ್ರಂಕೋಮಲೆ ಎಂಬಲ್ಲಿ ಬೆಟ್ಟವೊಂದರ ಮೇಲಿದೆ. ಇಲ್ಲಿ ಸತಿಯ ತೊಡೆಯ ಭಾಗ ಬಿದ್ದಿತ್ತು ಎನ್ನಲಾಗುತ್ತದೆ.
ಈ ದೇವಾಲಯವು ಪಾಂಡ್ಯರ ಕಾಲದಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿತ್ತು. ಆದರೆ ಈ ಪ್ರದೇಶವನ್ನು ಆಕ್ರಮಿಸಲು ಪ್ರಯತ್ನಪಟ್ಟ ಪೋರ್ಚುಗೀಸರು ಪುರಾತನ ದೇವಾಲಯವನ್ನು ಧ್ವಂಸಗೊಳಿಸಿದರು. ಆದರೆ ದೇವಿಯ ವಿಗ್ರಹವು ಸುಸ್ಥಿತಿಯಲ್ಲಿದ್ದುದರಿಂದ ಆ ವಿಗ್ರಹವನ್ನು ಪ್ರಸ್ತುತ ತ್ರಿಕುಣೇಶ್ವರ ಎಂಬ ಶಿವನ ದೇವಾಲಯದಲ್ಲಿ ಇರಿಸಿ ಪೂಜಿಸಲಾಗುತ್ತಿದೆ. ಎರಡನೆಯ ಶಕ್ತಿಪೀಠ ಕಂಚಿ, ತಮಿಳುನಾಡು. ತಮಿಳುನಾಡಿನ ಕಂಚಿಪುರಂನಲ್ಲಿರುವ ಕಾಮಾಕ್ಷಿ ದೇವಿ ದೇವಾಲಯವೇ ಎರಡನೇ ಶಕ್ತಿಪೀಠ. ಇದು ಕಾಮಕೋಟಿ ಪೀಠ ಎಂದು ಸಹ ಕರೆಸಿಕೊಳ್ಳುತ್ತದೆ. ಇಲ್ಲಿ ಸತಿಯ ಹೊಕ್ಕಳಿನ ಭಾಗ ಬಿದ್ದಿತ್ತೆನ್ನಲಾಗುತ್ತದೆ. ದೇವಾಲಯದಲ್ಲಿರುವ ಕಾಮಾಕ್ಷಿ ದೇವಿ ಸರಸ್ವತಿ ಹಾಗೂ ಲಕ್ಷ್ಮಿಯರನ್ನೇ ತನ್ನ ಅಕ್ಷಿಗಳನ್ನಾಗಿ ಹೊಂದಿದ್ದು ಭಕ್ತರ ಸಕಲ ಇಷ್ಟಾರ್ಥಗಳನ್ನು ಸಹ ತನ್ನ ಕಣ್ಣುಗಳಿಂದಲೇ ಈಡೇರಿಸುತ್ತಾಳೆ ಎಂಬ ನಂಬಿಕೆ ಇದೆ. ಮೂರನೆಯ ಶಕ್ತಿಪೀಠ ಪ್ರದ್ಯುಮ್ನಂ, ಪಶ್ಚಿಮ ಬಂಗಾಳ. ಇಲ್ಲಿ ಸತಿಯ ಹೊಟ್ಟೆಯ ಭಾಗ ಬಿದ್ದಿತ್ತೆನ್ನಲಾಗಿದೆ. ಇಲ್ಲಿ ಆದಿಶಕ್ತಿಯು ಶೃಂಖಲಾದೇವಿ ಎಂಬ ಹೆಸರಿನಿಂದ ನೆಲೆಸಿದ್ದಾಳೆ. ಪ್ರಸ್ತುತ ಈ ದೇವಾಲಯವು ಮುಸ್ಲಿಂ ದಾಳಿಕೋರರಿಂದ ನಶಿಸಿದ್ದು ದೇವಾಲಯವಿದ್ದ ಪ್ರದೇಶದಲ್ಲಿ ಒಂದು ಸ್ತೂಪವನ್ನು ಮಾತ್ರ ಕಾಣಬಹುದಾಗಿದೆ. ಶೃಂಖಲಾದೇವಿಯ ಮೂರ್ತಿಯನ್ನು ಋಷ್ಯಶೃಂಗ ಮಹರ್ಷಿಗಳು ಪೂಜಿಸುತ್ತಿದ್ದರು ಮತ್ತು ತಮ್ಮೊಂದಿಗೆ ಶೃಂಗೇರಿಗೆ ತಂದು ಪ್ರತಿಷ್ಠಾಪಿಸಿದರು ಎನ್ನಲಾಗಿದೆ. ನಾಲ್ಕನೆಯ ಪೀಠ ಚಾಮುಂಡಿ ದೇವಿ ದೇವಾಲಯ, ಮೈಸೂರು, ಕರ್ನಾಟಕ. ಕ್ರೌಂಚ ಪೀಠ ಎಂದು ಕರೆಸಿಕೊಳ್ಳುವ ಚಾಮುಂಡಿ ದೇವಾಲಯವು ಮೈಸೂರಿನಲ್ಲಿದೆ. ಈ ಪ್ರದೇಶದಲ್ಲಿ ಸತಿದೇವಿಯ ಕೂದಲು ಬಿದ್ದಿತ್ತೆನ್ನಲಾಗಿದೆ. ಇಲ್ಲಿ ಆದಿಶಕ್ತಿಯು ಚಾಮುಂಡೇಶ್ವರಿ ಎಂಬ ಹೆಸರಿನಿಂದ ಪೂಜಿತಗೊಳ್ಳುತ್ತಿದ್ದಾಳೆ. ಈಕೆಯು ಮೈಸೂರಿನ ರಾಜವಂಶಸ್ಥರ ಕುಲದೇವತೆಯಾಗಿದ್ದು ಕರ್ನಾಟಕದ ಅಧಿದೇವತೆಯಾಗಿದ್ದಾಳೆ. ಐದನೆಯ ಪೀಠ ಆಲಂಪುರ ಜೋಗುಳಾಂಬ ದೇವಿ ದೇವಸ್ಥಾನ, ಆಂಧ್ರಪ್ರದೇಶ. ಈ ಪೀಠವು ಯೋಗಿನಿ ಪೀಠ ಎಂದು ಕರೆಸಿಕೊಳ್ಳುತ್ತದೆ. ಇಲ್ಲಿ ಸತಿಯ ಹಲ್ಲು ಬಿದ್ದಿತ್ತೆನ್ನಲಾಗಿದೆ. ಇಲ್ಲಿ ದೇವಿಯು ಜೋಗುಳಾಂಬ ದೇವಿ ಎಂಬ ಹೆಸರಿನಿಂದ ಪೂಜಿತಗೊಳ್ಳುತ್ತಾಳೆ. ಇಲ್ಲಿನ ಪುರಾತನವಾದ ದೇವಾಲಯವು 14ನೇ ಶತಮಾನದಲ್ಲಿ ಬಹಮನಿ ಸುಲ್ತಾನರ ದಾಳಿಗೊಳಗಾಗಿ ಧ್ವಂಸಗೊಂಡಿದೆ. ಆದರೆ ದೇವಿಯ ಮೂರ್ತಿಯನ್ನು ಸಂರಕ್ಷಿಸಿಡಲಾಗಿರುತ್ತದೆ. ಪ್ರಸ್ತುತ ದೇವಾಲಯವು ಕೆಲವೇ ವರ್ಷಗಳ ಹಿಂದೆ ಪುನರ್ ನಿರ್ಮಾಣಗೊಂಡಿದ್ದು ಜೋಗುಳಾಂಬ ತಾಯಿಯ ಮೂರ್ತಿಯನ್ನು ಪುನರ್ ಪ್ರತಿಷ್ಠಾಪನೆ ಮಾಡಲಾಗಿದೆ. ಆರನೆಯ ಶಕ್ತಿಪೀಠ ಶ್ರೀಶೈಲ ಭ್ರಮರಾಂಬಿಕಾ, ಆಂಧ್ರಪ್ರದೇಶದಲ್ಲಿದೆ. ಈ ಪೀಠವನ್ನು ಶ್ರೀಶೈಲ ಪೀಠ ಎಂದು ಸಹ ಕರೆಯಲಾಗುತ್ತದೆ. ಇಲ್ಲಿ ಸತಿಯ ಕತ್ತಿನ ಭಾಗ ಬಿದ್ದಿತ್ತೆನ್ನಲಾಗಿದೆ. ದೇವಿಯನ್ನು ಭ್ರಮರಾಂಬಿಕಾ ಎಂಬ ಹೆಸರಿನಿಂದ ಪೂಜಿಸಲಾಗುತ್ತದೆ. ಇದೇ ಶ್ರೀಶೈಲದಲ್ಲಿ ಶಿವನ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಮಲ್ಲಿಕಾರ್ಜುನ ಸ್ವಾಮಿಯು ನೆಲೆ ನಿಂತಿದ್ದಾನೆ. ಜ್ಯೋತಿರ್ಲಿಂಗ ಹಾಗೂ ಶಕ್ತಿಪೀಠಗಳೆರಡು ಒಂದೇ ದೇವಾಲಯದಲ್ಲಿರುವುದನ್ನು ಕೇವಲ ಶ್ರೀಶೈಲದಲ್ಲಿ ಮಾತ್ರ ನಾವುಗಳು ಕಾಣಬಹುದಾಗಿದೆ. ಏಳನೆಯ ಶಕ್ತಿಪೀಠ ಕೊಲ್ಲಾಪುರ ಮಹಾಲಕ್ಷ್ಮಿ, ಮಹಾರಾಷ್ಟ್ರದಲ್ಲಿದೆ. ಈ ಪೀಠವನ್ನು ಶ್ರೀಪೀಠ ಎಂದು ಸಹ ಕರೆಯಲಾಗುತ್ತದೆ. ಕೊಲ್ಲಾಪುರದಲ್ಲಿ ಸತಿಯ ಎಡಗಣ್ಣು ಬಿದ್ದಿತ್ತೆನ್ನಲಾದ ಸ್ಥಳದಲ್ಲಿ ಮಹಾಲಕ್ಷ್ಮಿ ದೇವಿಯ ದೇವಾಲಯವಿದೆ. ತಾಯಿ ಮಹಾಲಕ್ಷ್ಮಿಯು ಕೊಲ್ಲಾಸುರ ಎಂಬ ರಾಕ್ಷಸನನ್ನು ಸಂಹರಿಸಿ ಇಲ್ಲಿ ನೆಲೆ ನಿಂತಿದ್ದಾಳೆ ಎಂಬ ಪ್ರತೀತಿ ಇದೆ. ಇಲ್ಲಿರುವ ಮಹಾಲಕ್ಷ್ಮಿ ಅಮ್ಮನವರ ವಿಗ್ರಹವು 40 ಕೆಜಿ ತೂಕವಿದ್ದು 6,000 ವರ್ಷಗಳಷ್ಟು ಪುರಾತನವಾಗಿದೆ. ಎಂಟನೆಯ ಶಕ್ತಿಪೀಠ ಶ್ರೀ ಏಕವೀರಿಕಾ ದೇವಿ ದೇವಸ್ಥಾನ, ಮಹಾರಾಷ್ಟ್ರ. ಈ ಪೀಠವನ್ನು ಮೂಲಪೀಠ ಎಂದು ಸಹ ಕರೆಯಲಾಗುತ್ತದೆ. ಮಹಾರಾಷ್ಟ್ರದ ಮಹೂರ್ನಲ್ಲಿರುವ ಈ ಸ್ಥಳದಲ್ಲಿ ಸತಿಯ ಬಲಗೈ ಬಿದ್ದಿತ್ತೆನ್ನಲಾಗಿದೆ. ಏಕವೀರಿಕಾ ದೇವಿಯು ತಾಯಿ ರೇಣುಕಾದೇವಿಯ ಇನ್ನೊಂದು ಅವತಾರವಾಗಿದ್ದಾಳೆ. ಪರಶುರಾಮನು ತನ್ನ ತಾಯಿ ರೇಣುಕಾದೇವಿಯ ಶಿರವನ್ನು ಕತ್ತರಿಸಿದಾಗ ಆ ಶಿರದಿಂದಲೇ ಏಕವೀರಿಕಾದೇವಿ ಉದ್ಭವಗೊಂಡಿದ್ದು ದೇವಾಲಯದಲ್ಲಿ ದೇವಿಯ ಶಿರವನ್ನು ಮಾತ್ರ ಪೂಜಿಸಲಾಗುತ್ತದೆ. ಒಂಬತ್ತನೇ ಶಕ್ತಿಪೀಠ ಉಜ್ಜಯಿನಿ ಪೀಠ, ಮಧ್ಯಪ್ರದೇಶದಲ್ಲಿದೆ. ಈ ಪೀಠವನ್ನು ಉಜ್ಜಯಿನಿ ಪೀಠ ಎಂದು ಸಹ ಕರೆಯಲಾಗುತ್ತದೆ. ಉಜ್ಜಯಿನಿಯಲ್ಲಿರುವ ಹರಸಿದ್ಧಿ ದೇವಸ್ಥಾನ 9ನೇ ಶಕ್ತಿಪೀಠವಾಗಿದ್ದು ಇಲ್ಲಿ ಸತಿದೇವಿಯ ನಾಲಿಗೆಯ ಭಾಗವು ಬಿದ್ದಿತ್ತೆನ್ನಲಾಗುತ್ತದೆ. ಹರಸಿದ್ಧಿ ದೇವಿಯು ರಾಜ ವಿಕ್ರಮಾದಿತ್ಯನ ಕುಲದೇವತೆಯಾಗಿದ್ದು ರಾಜ ವಿಕ್ರಮಾದಿತ್ಯನು ಈ ದೇವಿಯ ಆರಾಧನೆಯಿಂದಲೇ ಅಪಾರ ಜ್ಞಾನ ಸಂಪತ್ತನ್ನು ಗಳಿಸಿದ್ದೆನ್ನಲಾಗುತ್ತದೆ. 10ನೆಯ ಶಕ್ತಿಪೀಠ ಪೀತಾಪುರಂ ಪುರುಹೂಟಿಕಾ ದೇವಿ, ಆಂಧ್ರಪ್ರದೇಶದಲ್ಲಿದೆ. ಈ ಸ್ಥಳದಲ್ಲಿ ಸತಿಯ ಪೀಠದ ಭಾಗ ಬಿದ್ದಿತ್ತೆನ್ನಲಾಗಿದೆ. ಈ ದೇವಾಲಯವನ್ನು ಪುಷ್ಕರಣಿ ಪೀಠ ಎಂದು ಸಹ ಕರೆಯಲಾಗುತ್ತದೆ. ಪುರುಹೂಟಿಕಾ ದೇವಿಯು ಇಂದ್ರ ಹಾಗೂ ಜಗದ್ಗುರು ಶ್ರೀಪಾದ ವಲ್ಲಭರಿಂದ ಪೂಜಿಸಲ್ಪಟ್ಟಿದ್ದಾಳೆ. ದೇವಿಯ ಮೂಲ ವಿಗ್ರಹವು ಗರ್ಭಗುಡಿಯ ಕೆಳಗೆ ಹೂಳಲ್ಪಟ್ಟಿದೆ ಎನ್ನಲಾಗುತ್ತದೆ.
ಹನ್ನೊಂದನೆಯ ಶಕ್ತಿಪೀಠ ಬಿರಜಾದೇವಿ ದೇವಸ್ಥಾನ, ಜೈಪುರ, ಒಡಿಸ್ಸಾ. ಈ ಪೀಠವು ಒಡ್ಡಾಯನ ಪೀಠ ಎಂದು ಸಹ ಕರೆಸಿಕೊಳ್ಳುತ್ತದೆ. ಈ ಸ್ಥಳದಲ್ಲಿ ಸತಿಯ ನಾಭಿಯ ಭಾಗ ಬಿದ್ದಿತ್ತೆನ್ನಲಾಗುತ್ತದೆ. ಇಲ್ಲಿ ದುರ್ಗಾದೇವಿಯು ಬಿರಜಾದೇವಿ ಎಂಬ ಹೆಸರಿನಿಂದ ಪೂಜಿಸಿಕೊಳ್ಳುತ್ತಾಳೆ. ಬಿರಜಾದೇವಿಯನ್ನು ಮಹಿಷಾಸುರ ಮರ್ದಿನಿಯ ರೂಪದಲ್ಲಿ, ಕೋಣದ ರೂಪದಲ್ಲಿರುವ ಮಹಿಷಾಸುರನನ್ನು ಸಂಹಾರ ಮಾಡುತ್ತಿರುವ ಹಾಗೆ ತೋರಿಸಲಾಗುತ್ತದೆ. ದೇವಾಲಯದಲ್ಲಿ ಬಾವಿಯೊಂದಿದ್ದು, ಈ ಬಾವಿಯಲ್ಲಿ ಪಿಂಡ ಪ್ರದಾನ ಮಾಡಿದಲ್ಲಿ ಆ ಪಿಂಡವು ಕಾಶಿಗೆ ಹೋಗಿ ಸೇರುತ್ತದೆ ಎನ್ನಲಾಗುತ್ತದೆ. ಹನ್ನೆರಡನೇ ಶಕ್ತಿಪೀಠ ದ್ರಾಕ್ಷಾರಾಮಂ ಮಾಣಿಕ್ಯಾಂಬ ದೇವಿ ದೇವಸ್ಥಾನ ಆಂಧ್ರಪ್ರದೇಶದಲ್ಲಿದೆ. ಈ ಶಕ್ತಿಪೀಠವನ್ನು ದ್ರಾಕ್ಷಾರಾಮ ಪೀಠ ಎಂದು ಸಹ ಕರೆಯಲಾಗುತ್ತದೆ. ಇಲ್ಲಿ ಸತೀದೇವಿಯ ಕೆನ್ನೆಯ ಭಾಗವು ಬಿದ್ದಿತ್ತು ಎನ್ನಲಾಗುತ್ತದೆ. ದ್ರಾಕ್ಷಾರಾಮಂನಲ್ಲಿ ಕುಮಾರರಾಮ ಭೀಷೇಶ್ವರ ದೇವಸ್ಥಾನದಲ್ಲಿ ಶಿವನ ಜೊತೆ ಶಕ್ತಿ ಸ್ವರೂಪಿಣಿಯಾದ ಮಾಣಿಕ್ಯಾಂಬ ದೇವಿ ನೆಲೆ ನಿಂತಿದ್ದಾಳೆ. ಈ ದೇವಾಲಯವನ್ನು ದೇವತೆಗಳೆಲ್ಲರೂ ಸೇರಿ ಕೇವಲ ಒಂದೇ ರಾತ್ರಿಯಲ್ಲಿ ನಿರ್ಮಿಸಿದ್ದರು ಎನ್ನಲಾಗುತ್ತದೆ. ಹದಿಮೂರನೇ ಶಕ್ತಿಪೀಠ ಗುವಾಹಟಿ ಕಾಮಾಖ್ಯ ದೇವಸ್ಥಾನ ಅಸ್ಸಾಂನಲ್ಲಿದೆ. ಕಾಮರೂಪ ಪೀಠ ಎಂದು ಕರೆಸಿಕೊಳ್ಳುವ ಈ ಶಕ್ತಿಪೀಠ, ಈ ದೇವಸ್ಥಾನದಲ್ಲಿ ದೇವಿಯ ಯೋನಿಯ ಭಾಗವು ಬಿದ್ದಿದೆ ಎನ್ನಲಾಗುತ್ತದೆ. ಈ ದೇವಸ್ಥಾನದಲ್ಲಿ ವರ್ಷಕ್ಕೊಮ್ಮೆ 3 ದಿನಗಳ ಕಾಲ ದೇವಿಯು ಋತುಮತಿಯಾಗುತ್ತಾಳೆ. ಈ ಸಮಯದಲ್ಲಿ ದೇವಾಲಯವನ್ನು 3 ದಿನಗಳ ಕಾಲ ಮುಚ್ಚಲಾಗಿರುತ್ತದೆ. 4ನೇ ದಿನ ದೇವಾಲಯವನ್ನು ತೆರೆದು ಒಂದು ಉತ್ಸವವನ್ನು ಆಚರಿಸಲಾಗುತ್ತದೆ. ಈ ಉತ್ಸವವನ್ನು ಅಂಬುಭಾಸಿ ಉತ್ಸವ ಎಂದು ಕರೆಯಲಾಗುತ್ತದೆ. ದೇವಾಲಯಕ್ಕೆ ತಂತ್ರವಿದ್ಯೆಯನ್ನು ಆಚರಿಸುವವರು ಹೆಚ್ಚಾಗಿ ನಡೆದುಕೊಳ್ಳುತ್ತಾರೆ. 14ನೇ ಶಕ್ತಿಪೀಠ ಅಲೋಪಿ ದೇವಿ ದೇವಸ್ಥಾನ, ಪ್ರಯಾಗ್ರಾಜ್, ಉತ್ತರ ಪ್ರದೇಶ. ಪ್ರಯಾಗ ಪೀಠ ಎಂದು ಕರೆಸಿಕೊಳ್ಳುವ ಈ ಶಕ್ತಿಪೀಠದಲ್ಲಿ ದೇವಿಯ ಬೆರಳುಗಳು ಬಿದ್ದಿತ್ತೆನ್ನಲಾಗಿದೆ. ವಿಷ್ಣುವಿನ ಸುದರ್ಶನ ಚಕ್ರದಿಂದ ಸತಿಯ ದೇಹವು ಹಲವು ತುಂಡುಗಳಾಗಿ ಕೊನೆಯದಾಗಿ ಉಳಿದ ಬೆರಳುಗಳು ಈ ಸ್ಥಳದಲ್ಲಿ ಬೀಳುತ್ತವೆ. ಬಿದ್ದ ಬೆರಳುಗಳು ಅದೃಶ್ಯವಾಗಿಯೂ ಹೋಗುತ್ತವೆ. ಅಲೋಪಿ ಎಂದರೆ ಅದೃಶ್ಯ ಎಂದರ್ಥ. ಗಂಗಾ, ಯಮುನಾ ಹಾಗೂ ಸರಸ್ವತಿಯ ಸಂಗಮ ಸ್ಥಳದಲ್ಲಿ ಈ ಶಕ್ತಿಪೀಠ ಇರುವುದರಿಂದ ಉಳಿದೆಲ್ಲ ಶಕ್ತಿಪೀಠಗಳಿಗಿಂತಲೂ ಇದು ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿದೆ. 15ನೇ ಶಕ್ತಿಪೀಠ ಜ್ವಾಲಾದೇವಿ ದೇವಸ್ಥಾನ, ಕಾಂಗ್ರಾ, ಹಿಮಾಚಲ ಪ್ರದೇಶದಲ್ಲಿದೆ. ಜ್ವಾಲಾಮುಖಿ ಪೀಠ ಎಂದು ಕರೆಸಿಕೊಳ್ಳುವ ಈ ಸ್ಥಳದಲ್ಲಿ ಸತೀದೇವಿಯ ತಲೆಯ ಭಾಗ ಬಿದ್ದಿತ್ತೆನ್ನಲಾಗಿದೆ. ಈ ದೇವಾಲಯದಲ್ಲಿ ಸತಿಯ ಬಟ್ಟೆಯು ಬಿದ್ದಿದ್ದು ದಗದಗ ಉರಿಯುತ್ತೆನ್ನಲಾಗಿದೆ. ಆದ್ದರಿಂದಲೇ ದೇವಾಲಯದಲ್ಲಿ ಯಾವುದೇ ವಿಗ್ರಹಗಳಿಲ್ಲ. ದೇವಿಯು ಜ್ವಾಲೆಯ ರೂಪದಲ್ಲಿ ಇಲ್ಲಿ ನೆಲೆ ನಿಂತಿದ್ದಾಳೆ. ಈ ಜ್ವಾಲೆಯು ನೈಸರ್ಗಿಕವಾಗಿ ಉರಿಯುತ್ತಿದ್ದು ದೇವಾಲಯದಲ್ಲಿ 9 ಕಡೆಗಳಲ್ಲಿ ಕಾಣಿಸಿಕೊಳ್ಳುತ್ತದೆ. ರಾಜ ಅಕ್ಬರನೊಮ್ಮೆ ಈ ಜ್ವಾಲೆಯನ್ನು ಆರಿಸಲು ಸಾಕಷ್ಟು ಪ್ರಯತ್ನಪಟ್ಟರೂ ಸಾಧ್ಯವಾಗಿರಲಿಲ್ಲ. 16ನೇ ಶಕ್ತಿಪೀಠ ಗಯಾ ಮಂಗಳಗೌರಿ ದೇವಿ, ಬಿಹಾರ. ಗಯಾಪೀಠಂ ಎಂದು ಕರೆಸಿಕೊಳ್ಳುವ ಈ ದೇವಾಲಯದಲ್ಲಿ ಸತಿಯ ಎದೆಯ ಭಾಗ ಬಿದ್ದಿತ್ತೆನ್ನಲಾಗಿದೆ. ದೇವಾಲಯವು ಅತಿ ಪುರಾತನವಾಗಿದ್ದು ಪದ್ಮಪುರಾಣ, ದಾಯುಪುರಾಣ, ಅಗ್ನಿಪುರಾಣಗಳಲ್ಲಿ ಈ ದೇವಾಲಯದ ಉಲ್ಲೇಖಗಳಿವೆ. 17ನೇ ಶಕ್ತಿಪೀಠ ವಿಶಾಲಾಕ್ಷಿ ದೇವಸ್ಥಾನ, ಕಾಶಿ. ವಾರಣಾಸಿ ಪೀಠ ಎಂದೇ ಕರೆಯಲಾಗುವ ಕಾಶಿ ವಿಶಾಲಾಕ್ಷಿ ದೇವಾಲಯದಲ್ಲಿ ದೇವಿಯ ಗಂಟಲಿನ ಭಾಗ ಬಿದ್ದಿತ್ತೆನ್ನಲಾಗಿದೆ. ಕಾಶಿಯಲ್ಲಿ ಮೀರ್ಘಾಟ್ ಬಳಿಯಲ್ಲಿ ವಿಶಾಲಾಕ್ಷಿ ಮಂದಿರವು ಸ್ಥಿತಗೊಂಡಿದ್ದು, ಕಂಚಿ ಕಾಮಾಕ್ಷಿ, ಮಧುರೈ ಮೀನಾಕ್ಷಿ ಅಮ್ಮನವರ ದರ್ಶನದ ಫಲ ದೊರೆಯಬೇಕಾದರೆ ಈ ದೇವಾಲಯಕ್ಕೆ ಭೇಟಿ ನೀಡಲೇಬೇಕು ಎನ್ನಲಾಗುತ್ತದೆ. 18ನೇ ಶಕ್ತಿಪೀಠ ಕಾಶ್ಮೀರ ಸರಸ್ವತಿ ದೇವಿ ದೇವಸ್ಥಾನ, ಶಾರದಾ ಪೀಠ ಎಂದೇ ಕರೆಸಿಕೊಳ್ಳುವ ಈ ದೇವಸ್ಥಾನದಲ್ಲಿ ಸತಿಯ ಬಲಗೈ ಭಾಗ ಬಿದ್ದಿತ್ತೆನ್ನಲಾಗಿದೆ. ಪ್ರಸ್ತುತ ದೇವಾಲಯವು ಹೆಚ್ಚು ಕಡಿಮೆ ನಾಶಗೊಂಡಿದ್ದು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿದೆ. ಆದ್ದರಿಂದಲೇ ಇಲ್ಲಿ ಭೇಟಿ ನೀಡುವುದು ಕಷ್ಟಕರ. ಆದಿಶಂಕರಾಚಾರ್ಯರಿಗೆ ಭಾರತದಾದ್ಯಂತ ಶಾರದಾ ಪೀಠಗಳನ್ನು ಸ್ಥಾಪಿಸಲು ಪ್ರೇರೇಪಣೆ ನೀಡಿದ ಶಾರದಾ ಪೀಠ ಇದಾಗಿದೆ. ಭರತಖಂಡದ ಅಷ್ಟಾದಶ ಶಕ್ತಿಪೀಠಗಳ ಪರಿಚಯವನ್ನು ಮಾಡಿಕೊಂಡ ನಮಗೆ ಜಗನ್ಮಾತೆ ಆದಿಶಕ್ತಿಯ ಕೃಪಾ ಕಟಾಕ್ಷ ಸದಾಕಾಲ ನಮ್ಮೆಲ್ಲರ ಮೇಲೆ ಇರಲಿ ಎಂದು ಪ್ರಾರ್ಥಿಸುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.